ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಅಣ್ಣಯ್ಯ ಏನ್ ಮಾಡ್ತಿದ್ಯಾ ಅಣ್ಣಯ್ಯ? ನೀನು ಬಂದೆ ಟೆನ್ಷನ್ ಅಲ್ಲಿ, ನೀನ್ ಎಲ್ಲಿ ಹೋಗ್ತಿದ್ಯಾ ಅಂತ ನಿನ್ ಹಿಂದೆನೆ ಬಂದೆ. ನೀನ್ ನೋಡಿದ್ರೆ ಚಂದ್ರು ಅವ್ರ ಮೇಲೆ ಕೈ ಮಾಡೋದಕ್ಕೆ ಬಂದಿದ್ಯಾ? ನಿಂಗೆ ಈಸಿದಾಗ ಏನು ಗೊತ್ತಿಲ್ಲವ, ನೀವು ಚಂದ್ರು ಅಣ್ಣಯ್ಯ ನಿಮ್ಮ ಹತ್ರ ಹೀಗೆಲ್ಲ ನಡ್ಕೊಂಡಿದ್ದಕ್ಕೆ ನಾನ್ ಸಾರಿ ಕೇಳ್ತೀನಿ. ದಯವಿಟ್ಟು ಕ್ಷಮಿಸ್ಬಿಡಿ ಚಂದ್ರು. ನಿನಗ್ ನಾನು ಮೊದ್ಲಿಂದಾನು ಹೇಳ್ತಾ ಇದ್ದೀನಿ ಅಣ್ಣಯ್ಯ, ಸತ್ಯ ಮುಚ್ಚಿಡೋದು ಸುಳ್ಳು ಹೇಳೋದಕ್ಕಿನ ಅಪಾಯ ಅಂತ. ನೀನ್ ನನ್ ಮಾತು ಕೇಳಲೇ ಇಲ್ಲ, ಈಗ ಇವ್ರ ಮೇಲೆ ಕೋಪ ಮಾಡ್ಕೊಂಡ್ರೆ ಏನ್ ಪ್ರಯೋಜನ? ಸತ್ಯನ ನಾನೇ ನನ್ನ ಹುಡುಗಿ ತಾವ್ ಹೇಳ್ತಾ ಇದ್ದೆ, ನಿನ್ ಕಂಡ ಕೇಳ್ಬೇಕು. ಇವ್ರ ಹೇಳಿಲ್ಲ, ಚಂದ್ರು ನನಗ್ ಮಾತ್ ಕೊಟ್ಟಿದ್ದಾರೆ, ಅದನ್ನ ಅವ್ರು ಮೀರಿಲ್ಲ, ಮೀರೋದು ಇಲ್ಲ. ಅವ್ರ ಫ್ರೆಂಡ್ ಭುವನ್ಗೆ ಸ್ನೇಹ ಇಷ್ಟ ಆಗಿದ್ದಾಳೆ, ನೀನ್ ಮಾಡದೇ ಇರೋ ಒಂದು ಕೆಲ್ಸನ ಅವ್ರು ಮಾಡಿದ್ದಾರೆ. ಏನ್ ಗೊತ್ತಾ, ನಿಜ ಹೇಳೋದು ಎರಡು ಮನೆಯವ್ರು ಮಾತಾಡಿ ಇವಾಗ ಆಲ್ರೆಡಿ ಮದ್ವೆ ಕಾರ್ಯಗಳೆಲ್ಲ ಶುರುವಾಗ್ತಿದೆ ಅಣ್ಣಯ್ಯ. ಆದ್ರೆ ನೀನು ಇನ್ನು ದಡ್ಡನ್ ತರ ಏನಾಗ್ತಿದೆ ಅಂತ ಗೊತ್ತಿಲ್ಲದೆ ಸುಮ್ನೆ ಸುತ್ತಾಡ್ತಾನೆ ಇದೀಯ. ಸರಿ ಅಣ್ಣಯ್ಯ, ನಿನ್ ಪ್ರಕಾರ ಚಂದ್ರನ ಸ್ನೇಹನ ಹತ್ರ ಎಲ್ಲ ನಿಜ ಹೇಳಿ ನಿಮ್ಮಿಬ್ರು ದೂರ ಮಾಡಿದಾರೆ ಅಂತ ಇಟ್ಕೊಳ್ಳೋಣ. ಹಾಗಿದ್ರೆ ಸ್ನೇಹ ಇದ್ರ ಬಗ್ಗೆ ನಿನ್ನ ಹತ್ರ ಮಾತಾಡ್ಬೇಕಿತ್ತಲ್ವಾ? ಅವಳು ಯಾಕೆ ಮಾತಾಡ್ಲಿಲ್ಲ? ಅಲ್ಲ, ಸ್ನೇಹಂಗ್ ಬುದ್ಧಿ ಇಲ್ವಾ? ಅವಳು ನಿನ್ನ ನಿಜವಾಗ್ಲೂ ಪ್ರೀತಿ ಮಾಡಿದ್ಲು ತಾನೆ. ನಿನ್ನ ನಿಜವಾಗ್ಲೂ ಪ್ರೀತಿ ಮಾಡಿದ್ರೆ ಇನ್ನೊಬ್ರನ್ನ ಮದ್ವೆ ಆಗೋದಕ್ಕೆ ಏನಕ್ಕೆ ಒಪ್ಕೋಬೇಕಿತ್ತು? ನಾನು ಚಂದ್ರು ದೂರ ಇದ್ರು ನಮ್ಮಿಬ್ರು ಮಧ್ಯೆ ಪ್ರೀತಿ ಇದೆ. ಅವ್ರು ಮನ್ಸು ಮಾಡಿದಿದ್ರೆ ಡಿವೋರ್ಸ್ ತಗೋಬೋದಿತ್ತು, ಇನ್ನೊಂದು ಮದ್ವೆ ಆಗ್ಬೋದಿತ್ತು, ಆದ್ರೆ ಅವ್ರು ಹಾಗೆ ಮಾಡಿಲ್ಲ. ಯಾಕೆ ಹೇಳು? ಅವ್ರ ಮನ್ಸಲ್ಲಿ ಇನ್ನೂ ನಾನಿದ್ದೀನಿ. ಅರ್ಥ ಮಾಡ್ಕೊ ಅಣ್ಣಯ್ಯ, ಸ್ನೇಹಂಗೆ ನೀನ್ ಬೇಕಾಗಿಲ್ಲ. ನೀನ್ ನನ್ ಮೇಲೆ ಕೋಪ ಮಾಡ್ಕೊಂಡ್ರು ಪರವಾಗಿಲ್ಲ, ಆದ್ರೆ ಇದೇ ಸತ್ಯ. ಅವಳೇ ನಿನ್ನ ಬಿಟ್ಟು ಬೇರೆ ಹುಡುಗನ ಮದ್ವೆ ಆಗಕ್ ಒಪ್ಕೊಳ್ಳೋ ಹಾಗಿದ್ರೆ ನೀನು ಯಾಕೆ ಅದೇ ಕೆಲಸ ಮಾಡಬಾರ್ದು? Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.